ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮ್ಲುಟಿ. ಸ್ನೇಹಿತರೆ, ಇವತ್ತು ನಾವು 2019 ಅಂದರೆ 17/11/2019 ನಡೆದಿರತಕ್ಕಂಥ ಸಿವಿಲ್ ಪಿ ಸಿ ಪ್ರಶ್ನೆ ಪತ್ರಿಕೆಯಲ್ಲಿನ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೀವಿ. ಇದರಲ್ಲಿ ತುಂಬ ಸುಲಭವಾಗಿರ್ತಕ್ಕಂಥ 6 ಪ್ರಶ್ನೆಗಳನ್ನು ಕೇಳಿದರೆ ಆ 6 ಪ್ರಶ್ನೆಗಳನ್ನು ಈಸಿ ಮೆಥಡಲ್ಲಿ ನಾವು ನೋಡ್ತೋಣ. ತುಂಬ ಈಸಿ ಇರತಕ್ಕಂಥ ಸಮಸ್ಯೆಗಳಿದಾಗಿವೆ. ಕ್ವಶನ್ ನಂಬರ್ 1, ಒಬ್ಬ ವಿದ್ಯಾರ್ಥಿಯು 48 ಮೊತ್ತವನ್ನು ಪ್ರಯತ್ನಿಸಿದರೆ ಅವನು ಸರಿಯಾಗಿ ಪಡೆದಕ್ಕಿಂತ 2 ಪಟ್ಟು ಹೆಚ್ಚು ತಪ್ಪನ್ನು ಪಡೆದಿರ್ತಾನೆ, ಅವನು ಒಟ್ಟು ಎಷ್ಟು ಸರಿಯಾಗಿ ಪರಿಹರಿಸಿದ್ದಾನೆ? ಇಲ್ಲಿ ನೋಡ್ರಿ, 48ಕ್ಕೆ ಪ್ರಯತ್ನ ಮಾಡ್ತಾನೆ, 48 ಅಂಕಗಳಿಗೆ ಅವನು 48 ಮೊತ್ತಗಳಿಗೆ ಅವನು ಏನು ಟ್ರೈ ಮಾಡ್ತಾ ಇದ್ದಾನೆ, 48 ಅಂಕಗಳಿರ್ತಕ್ಕಂಥ ಒಂದು ಪರೀಕ್ಷೆಯನ್ನು ಬರಿತಾ ಇದ್ದಾನೆ. ಅದರಲ್ಲಿ ಅವನು ಸರಿಯಾಗಿದ್ದಕ್ಕಿಂತ 2 ಪಟ್ಟು ತಪ್ಪಾಗಿದ್ದಾವಂತೆ, ಅಂದರೆ 1ರಷ್ಟು ಸರಿ ಆದರೆ 2ರಷ್ಟು ತಪ್ಪಾಗಿದ್ದಾವಂತೆ. ಕ್ವಶನಲ್ಲಿ ಹೇಳಿದ್ದಾರೆ, ತುಂಬ ಸುಲಭವಾಗಿ ಹೇಳಿದ್ದಾರೆ. ಅವನು ಸರಿಯಾಗಿ ಪಡೆದಕ್ಕಿಂತ 2 ಪಟ್ಟು, ಅವನು 1ರಷ್ಟು ಸರಿ ತಪ್ಪು ಅಂದರೆ 2ರಷ್ಟು ತಪ್ಪಾಗಿದ್ದಾವೆ ಅಂತ ಅರ್ಥ. ಹಾಗಾದರೆ ಸರಿಯಾಗಿ ಎಷ್ಟು ಪರಿಹರಿಸಿದ್ದಾನೆ? 48 ಮಾರ್ಕ್ಸ್ ಇದ್ದಾವೆ, ಅದರಲ್ಲಿ 1ರಷ್ಟು ತಪ್ಪಾಗಿದ್ದಾವಂತೆ, 2ರಷ್ಟು ಸರಿಯಾಗಿದ್ದಾವಂತೆ. ಹಾಗಾದರೆ ಸರಿಯಾಗಿರ್ತಕ್ಕಂಥ ಸಮಸ್ಯೆಗಳು ಎಷ್ಟು ಅಂತ ಕೇಳಿದ್ದಾರೆ. ಇವು ಸರಿಯಾಗಿರ್ತಕ್ಕಂಥವು, ಇವು ತಪ್ಪಾಗಿರ್ತಕ್ಕಂಥವು, ಇವು ಒಟ್ಟಾಂಕಗಳು. ಈ ಒಟ್ಟಾಂಕಗಳಂದರೆ ಇವೆರಡನ್ನು ಕೂಡಿಸಿಬಿಡಬೇಕು. ಎಷ್ಟಾಗುತ್ತೆ? 2 × 1 = 3 ಆಗುತ್ತಲ್ಲ, ಆ 3ರಿಂದ ಇದನ್ನು ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದ್ಮೇಲೆ 3 × 1 = 3, ಇಲ್ಲಿ 3 × 1 = 3, 3 × 6 = 18, 16 ಬಂತು. ಕ್ವಶನ್ ಏನು ಕೇಳ್ಯಾರ, ಸರಿಯಾಗಿರ್ತಕ್ಕಂಥ ಸರಿಯಾಗಿ ಪರಿಹರಿಸಿರ್ತಕ್ಕಂಥ ಮೊತ್ತ ಎಷ್ಟು ಅಂತ ಕೇಳ್ಯಾರೆ. ಆಗ ಸರಿಯಾಗಿ ಪರಿಹರಿಸ್ತಕ್ಕ 1ರಷ್ಟಲ್ಲ, ಆ 16ಕ್ಕೆ 1ರಿಂದ ಗುಣಾಕಾರ ಮಾಡಿಬಿಟ್ರೆ ಬರ್ತಕ್ಕಂಥ ಉತ್ತರಗಳು ಸರಿಯಾಗಿ ಪರಿಹರಿಸಿರ್ತಕ್ಕಂಥವು. ಒಂದು ವೇಳೆ ತಪ್ಪಂತ ಕ್ವಶನ್ ಕೇಳಿದಂತ ತಿಳ್ಕೊಳ್ರಿ, ತಪ್ಪಾಗಿರ್ತಕ್ಕಂಥ 2ರಷ್ಟಲ್ಲ, ಆಗರ 16 × 2 = 32 ತಪ್ಪಾಗಿರ್ತಕ್ಕಂಥವು, 16 ಸರಿಯಾಗಿರ್ತಕ್ಕಂಥವು, ಒಟ್ಟು ಎಷ್ಟಾಗ್ತವೆ? 48 ಆಗ್ತವೆ. ಇಷ್ಟೇ ಉತ್ತರ, ಗೊತ್ತಾಯ್ತು? ತುಂಬ ಸುಲಭವಾಗಿ ಬಿಡಿಸ್ಬೇಕು ಸ್ನೇಹಿತರೆ. ಎಕ್ಸಾಮ್ ಹಾಲಲ್ಲಿ ಕೆಲವೇ ದಿನಗಳಲ್ಲಿ, ಇನ್ನೂ 3 ಅಥವಾ 4 ದಿನಗಳಲ್ಲಿ ಸಿವಿಲ್ ಪರೀಕ್ಷೆ ಬರ್ತಾ ಇದೆ, ಸಿವಿಲ್ ಪಿ ಸಿ ಎಕ್ಸಾಮ್ ನಡೀತಾ ಇದೆ. ಯಾವ ಸ್ನೇಹಿತರು ಕೂಡ ಗೊಂದಲಕ್ಕೀಡಾಗದೆ ಎಕ್ಸಾಮ್ ಹಾಲಲ್ಲಿ ನಿಧಾನವಾಗಿ ಆಲೋಚನೆ ಮಾಡ್ತಾ ಇಂಥ ಸಮಸ್ಯೆಗಳನ್ನು ಬಿಡಿಸ್ಬೇಕು. ತುಂಬ ಈಸಿ ಇರ್ತಕ್ಕಂಥ ಸಮಸ್ಯೆಗಳಿರ್ತವೆ ಇವು, ಗೊತ್ತಾಯ್ತು? ನೆಕ್ಸ್ಟ್ ಕ್ವಶನ್ 2, ಒಂದು ಚೌಕಕ್ಕೆ ಎಷ್ಟು ಲಂಬ ಕೋನಗಳಿವೆ? ಯಾರಾದರೂ ಕೇಳಿದ್ರೆ ಹೇಳ್ತಾರೆ ಸ್ನೇಹಿತರೆ, ಇದನ್ನು, ಇದೊಂದು ಚೌಕ ಇದೆ, ಈ ಚೌಕದಲ್ಲಿ ಲಂಬ ಕೋನಗಳು ರೈಟ್ ಆ್ಯಂಗಲ್ಸ್ ಎಷ್ಟಿದ್ದಾವೆ ಅಂತ ಕೇಳಿದ್ದಾರೆ. ರೈಟ್ ಆ್ಯಂಗಲ್ಸ್, ಲಂಬ ಕೋನಗಳು, ಲಂಬ ಕೋನಗಳಂತಂದರೆ 2 ರೇಖೆಗಳ ನಡುವಿನ ಕೋನ 90 ಡಿಗ್ರಿ ಇರಬೇಕು, 90 ಡಿಗ್ರಿ ಇರಬೇಕು, ಅವು ಲಂಬ ಕೋನಗಳು ಅಥವಾ ರೈಟ್ ಆ್ಯಂಗಲ್ಸ್. ಅಂಥವು ಎಷ್ಟಿದಾವೆ ಒಂದು ಚೌಕದಲ್ಲಿ? ಇದು ಒಂದು ಲಂಬ ಕೋನ, ಇದು ಒಂದು ಲಂಬ ಕೋನ, ಇದು ಒಂದು ಲಂಬ ಕೋನ, ಇದು ಒಂದು ಲಂಬ ಕೋನ. ಆಯತ ಅಥವಾ ಚೌಕದಲ್ಲಿ 4 ಲಂಬ ಕೋನಗಳು ಇರ್ತವೆ. ಇದನ್ನು ಪಿ ಸಿ ಎಕ್ಸಾಮಲ್ಲಿ ಕೇಳಿದ್ದೇನೆ, 2019 ನವೆಂಬರಲ್ಲಿ ನಡೆದಿರ್ತಕ್ಕಂಥ ಪಿ ಸಿ ಎಕ್ಸಾಮಲ್ಲಿ ಕೇಳಿದ್ದೇನೆ. ಒಂದು ಚೌಕದಲ್ಲಿ ಎಷ್ಟು ರೈಟ್ ಆ್ಯಂಗಲ್ಸ್ ಇದ್ದಾವೆ, 90 ಡಿಗ್ರಿ ಲಂಬ ಕೋನಗಳು ಇದ್ದಾವೆ ಅಂತ ಕ್ವಶನ್ ಕೇಳಿದರೆ ಸರಿಯಾಗಿರುತ್ತೆ ಉತ್ತರ 4, ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ 3, ತಾಜಾ ಹಣ್ಣಿನಲ್ಲಿ ಶೇಕಡ 80ರಷ್ಟು ನೀರು, ಒಣ ಹಣ್ಣಿನಲ್ಲಿ ಶೇಕಡ 20ರಷ್ಟು ನೀರನ್ನು ಹೊಂದಿರ್ತದೆ. 100 ಕೆಜಿ ತಾಜಾ ಹಣ್ಣಿನಿಂದ ಎಷ್ಟು ಒಣ ಹಣ್ಣುಗಳನ್ನು ಪಡೆಯಬಹುದು ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ತಾಜಾ ಹಣ್ಣಿನಲ್ಲಿ ಶೇಕಡ 80ರಷ್ಟು ನೀರು ಇರುತ್ತಂತೆ, ಒಣ ಹಣ್ಣಿನಲ್ಲಿ ಶೇಕಡ 20ರಷ್ಟು ನೀರು ಇರುತ್ತಂತೆ. ಹಾಗಾದರೆ 100 ಕೆಜಿ ಇದ್ದಾವೆ, ಅದರಲ್ಲಿ ಒಣ ಹಣ್ಣುಗಳು ಎಷ್ಟು ಕೆಜಿ ಇದ್ದಾವೆ? ಒಣ ಹಣ್ಣುಗಳು, ಇವು ತಾಜಾ ಹಣ್ಣುಗಳು. ಇದರಲ್ಲಿ 80% ನೀರಿದೆ, ಇದರಲ್ಲಿ 20% ನೀರಿದೆ. ಹಾಗಾದ್ರೆ 100 ಕೆಜಿಗೆ ಎಷ್ಟು ಕೆಜಿ ಹಣ್ಣುಗಳು ಆಗ್ತವು? ತುಂಬ ಈಸಿ. ಇಲ್ಲಿ 80% ನೀರಿದೆ, ಇಲ್ಲೇ 20% ನೀರಿದೆ, ಇದರಲ್ಲಿ ಇದನ್ನು ಮೈನಸ್ ಮಾಡಿದರೆ 60% ಸಿಗುತ್ತಲ್ಲ, ಆ 60% ನೀರನ್ನು ಮೈನಸ್ ಮಾಡಿದರೆ ಎಷ್ಟು ಕೆಜಿ ಹೋಗುತ್ತೆ? ಅದನ್ನು ಇದರಲ್ಲಿ ಮೈನಸ್ ಮಾಡಿಬಿಟ್ರಪ್ಪ ಅಂದರೆ ಉಳಿದಿರ್ತಕ್ಕಂಥ ಹಣ್ಣುಗಳು ಒಣ ಹಣ್ಣುಗಳು. ಈಗಿಲ್ಲೇ 80ರಲ್ಲಿ 80 ತಾಜಾ ಹಣ್ಣುಗಳು, 20ರಷ್ಟು ಒಣ ಹಣ್ಣುಗಳು. ಈ ತಾಜಾ ಹಣ್ಣುಗಳು ಒಣ ಹಣ್ಣಿಗೆ ಪರಿವರ್ತನೆ ಆಗಬೇಕಂತಂದರೆ 60% ನೀರನ್ನು ಕಳ್ಕೊಳ್ಬೇಕು, 100ಕ್ಕೆ 60% ನೀರನ್ನು ಕಳ್ಕೊಳ್ಬೇಕು. ಹಾಗಾದರೆ 100 ಕೆಜಿಗೆ ಎಷ್ಟು ಲಾಸ್ ಆದಂಗೆ ಆಗುತ್ತೆ, ಎಷ್ಟು ಹಣ್ಣು ಕಡಿಮೆ ಆಗುತ್ತೆ? ಇವೆರಡು ಪೂಜೆ ಕ್ಯಾನ್ಸಲ್, ಇವೆರಡು ಪೂಜೆ 60 ಕೆಜಿ ಹಣ್ಣು ಕಡಿಮೆ ಆಗುತ್ತೆ. 60 ಕೆಜಿ ಹಣ್ಣು ಕಡಿಮೆ ಆದರೆ ಒಟ್ಟು ಇರತಕ್ಕಂಥ 100 ಕೆಜಿ, ಹಾಗಾದರೆ ಉಳಿದಿರ್ತಕ್ಕಂಥದ್ದು ಎಷ್ಟು ಕೆಜಿ? 40 ಕೆಜಿ ತಾನೇ. ಹಾಗಾದರೆ ಒಣ ಹಣ್ಣುಗಳು ಎಷ್ಟು ಕೆಜಿ? 40 ಕೆಜಿಗಳು ಉಳಿತವು. ಅಲ್ಲಿ ನೀರು ಹೋಗಿರ್ತಕ್ಕಂಥದ್ದು ಶೇಕಡ 60ರಷ್ಟು ನೀರು ಹೋಗಿಬಿಡ್ತಲ್ಲ, ಶೇಕಡ 60ರಷ್ಟು ನೀರು ಹೋಯಿತು ಅಂತಂದರೆ 60 ಕೆಜಿ ಹಣ್ಣು ಲಾಸ್ ಆಯಿತು ಅಂತ ಅರ್ಥ.
ಅರವತ್ತು ಕೆ ಜಿ ಹಣ್ಣು ಲಾಸ್ ಆಯಿತು ಅಂತಂದರೆ ಅಲ್ಲಿ ಉಳಿದಿರ್ತಕ್ಕಂಥದ್ದು 40 ಕೆ ಜಿ ಮಾತ್ರ. ಗೊತ್ತಾಯಿತು. ನೆಕ್ಸ್ಟ್ ಕ್ವಶನ್ 4. ಆಯುಷ್ ಹುಟ್ಟಿದ್ದು ತಂದೆಯ ಮದುವೆಯಾದ 2 ವರ್ಷಗಳ ನಂತರ. ನೋಡಿ, ಆಯುಷ್ ಹುಟ್ಟಿರ್ತಕ್ಕಂಥದ್ದು ತಂದೆ ಮದುವೆಯಾಗಿ 2 ವರ್ಷ ನಂತರ ಹುಟ್ಟುತ್ತಾನಂತೆ. ಆಯುಷನ ತಾಯಿ ತನ್ನ ತಂದೆಗಿಂತ 5 ವರ್ಷ ಚಿಕ್ಕವಳು. ನೋಡ್ರಿ, 10 ವರ್ಷ ಆಯುಷನಿಗಿಂತ 20 ವರ್ಷ ದೊಡ್ಡವಳು. ಅಂದರೆ ಆಯುಷಗೆ 10 ವರ್ಷ ಇದ್ದಾಗ ಆಕೆ ಆಯುಷನಿಗಿಂತ 20 ವರ್ಷ ದೊಡ್ಡವಳು. ಯಾವ ವಯಸ್ಸಿನಲ್ಲಿ ತಂದೆ ಮದುವೆಯಾದ? ಇದು ನೋಡ್ರಿ, ಈ ಥರ ಕ್ವಶನ್ ಕೇಳ್ಬಿಟ್ಟಿದೆ. ಮದುವೆಯಾಗಿ 2 ವರ್ಷಕ್ಕೆ ಆಯುಷ್ ಹುಟ್ಟುತ್ತಾನೆ. ತಂದೆಗಿಂತ 5 ವರ್ಷ ಚಿಕ್ಕವಳು ತಾಯಿ. ಇವನಿಗೆ 10 ವರ್ಷ ಇದ್ದರೆ, ಆಯುಷಿಗೆ 10 ವರ್ಷ ಇತ್ತಪ್ಪ ಅಂತಂದರೆ ತಾಯಿಗೆ 20 ವರ್ಷ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದಾರೆ. ಹಾಗಾದರೆ ಯಾವ ವಯಸ್ಸಿನಲ್ಲಿ ಮದುವೆ? ಇದಕ್ಕೆ ನಿಮ್ಗೆ ಲೆಕ್ಕ ಮಾಡಲಿಕ್ಕೆ ಬರಲಿಲ್ಲ ಅಂತ ಇಟ್ಕೊಳ್ರಿ. ಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿಗೆ ಅನುಗುಣವಾಗಿ ಜೋಡಿಸ್ತಾ ಹೋಗಬೇಕು. ಕರೆಕ್ಟ್ ಬಂದರೆ ಅದೇ ಆಯ್ಕೆ, ಅದೇ ಸರಿಯಾದ ಉತ್ತರ. ಕೊಟ್ಟಿರ್ತಕ್ಕಂಥ ಒಂದನೇ ಆಯ್ಕೆ ತಗೊಂಡಮ್ಮ, ನಾವು 23 ವರ್ಷ ಅಂತಿದೆಯಲ್ಲ, 23 ವರ್ಷ ತೆಗೆದುಕೊಳ್ಳಮ್ಮ. ಕ್ವಶನ್ ಏನು ಕೇಳಿದರೆ, ತಂದೆ ಯಾವ ವಯಸ್ಸಿನಲ್ಲಿ ಮದುವೆ ಆದ? 23ನೇ ವಯಸ್ಸಿನಲ್ಲಿ ಮದುವೆ ಆದ. ಹೌದಾ? ಒಂದೇ ಆಯ್ಕೆ ಸರಿಯೋ ತಪ್ಪು ನೋಡ್ಕೊಳ್ತೀವಿ ನಾವು. ಈಗ ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ನಾವು ನೋಡ್ತಾ ಹೋಗೋಣ. ಹೌದಾ? 23 ಒಂದನೇ ಆಯ್ಕೆ ಇದೆ. ಇದರಲ್ಲಿ 2 ವರ್ಷದ ನಂತರ ಮದುವೆ ಆತಪ್ಪ ಅಂತಂದರೆ 25 ಅವನಿಗಾಗಿರ್ತವು. ಅವಾಗ ಆಯುಷ್ ಹುಟ್ಟುತ್ತಾನೆ 2 ವರ್ಷದ ನಂತರ. ಆಯಿತಾ? ಆಮೇಲೆ ಇವನಿಗೆ 10 ವರ್ಷ ಆದಮೇಲೆ ಇವನಿಗೆ ಎಷ್ಟಾಗ್ತಾವೆ? ಇವನಿಗೂ ಕೂಡ 10 ವರ್ಷ, ಇವನಿಗೂ ಕೂಡ 10 ವರ್ಷ, 35 ಆಗ್ತಾವೆ. ಆಯಿತಾ? ಇವಾಗ ನೆಕ್ಸ್ಟ್, ತಾಯಿ ಅವನ ತಂದೆಗಿಂತ 5 ವರ್ಷ ಚಿಕ್ಕವಳು. ತಂದೆಗೆ 35 ವರ್ಷ ಆದರೆ ಆಕೆಗೆ ಎಷ್ಟು ವರ್ಷ ಇರ್ತಾವೆ? 30 ವರ್ಷ ಇರ್ತಾವೆ. ಗೊತ್ತಾಯ್ತಾ? ಮದುವೆಯಾಗಿ 2 ವರ್ಷಕ್ಕೆ ಆಯುಷ್ ಹುಟ್ಟುತ್ತಾನೆ. ಆಯುಷಿಗೆ 10 ವರ್ಷ ಇದ್ದಾಗೆ ಇವನಿಗೆ 10 ವರ್ಷ ಕೂಡ ಜಾಸ್ತಿ ಆಗ್ತವೆ, 35 ಆಗುತ್ತೆ. ತಾಯಿಗೆ ತಂದೆಗಿಂತ 5 ವರ್ಷ ಕಡಿಮೆ. ಇನ್ನೂ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಸರಿ ಐತೆ ತಪ್ಪೈತೆ ನೋಡ್ಕೊಳ್ಬೇಕು. ಆದರೆ 10 ವರ್ಷದ ಆಯುಷಿಗಿಂತ 20 ವರ್ಷ ದೊಡ್ಡವಳು. 10 ವರ್ಷದ ಆಯುಷಿಗಿಂತ ತಾಯಿ ಎಷ್ಟು ವರ್ಷ ದೊಡ್ಡವಳಾಗಿ ನೋಡ್ರಿ? 20 ವರ್ಷ ದೊಡ್ಡವಳ. ಹಾಗಾದರೆ 23 ಸರಿಯಾದ ಉತ್ತರ. ನೋಡ್ರಿ, ಅವ್ರು ಕೊಟ್ಟಿರ್ತಕ್ಕಂಥ ಆಯ್ಕೆಯನ್ನು ನೋಡ್ಕೊಂಡು ನಾವು ಸರಿಯಾದ ತಪ್ಪು ಅಂತ ನೋಡ್ಕೊಳ್ಬೇಕು. ನಿಮಗೆ ಲೆಕ್ಕ ಮಾಡಲಿಕ್ಕೆ ಬರಲಿಲ್ಲ, ಈ ಪ್ರಕಾರ ಹೋಗಬೇಕು. ಸರಿ, ಹಾಗಾದ್ರೆ ಅಷ್ಟು ಉತ್ತರಗಳು ಇದೇ ಥರ ಇದಾವೆ ನೋಡ್ಕೊಳಮ್ಮ. ಇಲ್ಲಿ ಇದು 23 ಸರಿಯಾದ ಉತ್ತರ ಆಯಿತು. ನೆಕ್ಸ್ಟ್, ಇದೇ ಥರನ ಇನ್ನೊಂದು ಆಯ್ಕೆ ನೋಡಮ್ಮ. 25 ಇದೆ ನೋಡ್ರಿ, 25 ನೋಡ್ಕೊಳ್ರಿ, ಅದು ಸರಿ ಬರ್ತಾ ನೋಡ್ಕೊಳ್ರಿ. 25 2 ವರ್ಷ ಆದ ನಂತರ ಆಯುಷ್ ಹುಟ್ಟುತ್ತಾನಂತೆ. 2 ವರ್ಷ ಆದರೆ ಎಷ್ಟಾಗುತ್ತೆ? 27 ಆಗುತ್ತೆ. ಅವಾಗ ಯಾರು ಹುಟ್ಟಿದ್ರೆ? ಆಯುಷ್ ಹುಟ್ಟುತ್ತಾನೆ. ಆಯುಷಿಗೆ 10 ವರ್ಷ ಆಗುತ್ತೆ, ಅವ್ರ ಅಪ್ಪು ಕೂಡ 10 ವರ್ಷ ಆದರೆ 27 37 ಆಗುತ್ತೆ. 5 ವರ್ಷ ಚಿಕ್ಕವಳೆಲ್ಲ ಹೆಂಡತಿ, ಆದರೆ 37ರಲ್ಲಿ 35 ಆದರೆ 32 ಆಗುತ್ತೆ. ಈಗ ಆಯುಷ್ 10 ವರ್ಷ ಇದ್ದಾಗ 20 ವರ್ಷ ಜಾಸ್ತಿ ಅದಾವೆ ನೋಡ್ರಿ ತಾಯಿಗೆ, 22 ವರ್ಷ ಜಾಸ್ತಿ ಅದಾವೆ. ಹಾಗಾದ್ರೆ ಸರಿನಾ ಇದು? ತಪ್ಪು. ಇದು ಒಂದೇ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ 1, 23 ಏಜು, 23ನೇ ವಯಸ್ಸಿನಲ್ಲಿ ತಂದೆಗೆ ಮದುವೆ ಆಗುತ್ತೆ. ಆಮೇಲೆ 2 ವರ್ಷ ಆದ ನಂತರ ಮಗ ಹುಟ್ಟುತ್ತಾನೆ. ಅವನಿಗೆ 10 ವರ್ಷ ಆದ ನಂತರ ತಾಯಿಗೆ ಇವನಿಗಿಂತ 20 ವರ್ಷ ಜಾಸ್ತಿ ಇರುತ್ತೆ. ಗೊತ್ತಾಯ್ತು? ತಂದೆಗಿಂತ 5 ವರ್ಷ ಕಡಿಮೆ, ಮಗನಿಗಿಂತ 5 ವರ್ಷ ಜಾಸ್ತಿ. ತಂದೆಗೆ ಅಂದರೆ ಗಂಡನಿಗಿಂತ 5 ವರ್ಷ ಕಡಿಮೆ, ಇಲ್ಲಿ ಮಗನಿಗಿಂತ 20 ವರ್ಷ ಜಾಸ್ತಿ ಇರುತ್ತೆ. ಗೊತ್ತಾಯ್ತು? ನೆಕ್ಸ್ಟ್ ಕ್ವಶನ್ 5. ಬಿಟ್ಟು ಹೋದ ಸಂಖ್ಯೆಯನ್ನು ಹುಡುಕಿ ಅಂತ ಕೇಳಿದ್ದಾರೆ. 12:30, ಸಮಾನಾನುಪಾತ, 14:14, ಇಲ್ಲಿ ಡ್ಯಾಶ್ ಕೊಟ್ಟ 4 ಆಯ್ಕೆಗಳಿದ್ದಾವೆ. ಇದನ್ನು ನಾವು ಸಮಾನಾನುಪಾತದ ಕೊಟ್ಟಾಗ ಏನು ಮಾಡ್ಕೊಳ್ಬೇಕು? ಇವೆರಡು ಪದಗಳ ಗುಣಾಕಾರ ಇಸ್ ಈಕ್ವಲ್ ಟು ಈ ಎರಡು ಪದಗಳ ಗುಣಾಕಾರ. ಮಧ್ಯ ಪದಗಳ ಗುಣಾಕಾರ ಇಸ್ ಈಕ್ವಲ್ ಟು ಆದಿ ಮತ್ತು ಅಂತ್ಯ ಪದಗಳ ಗುಣಾಕಾರ. ನಮಗೆ ಅದು ಗೊತ್ತಾಗೋದು ಬೇಡ. ಇಲ್ಲೇ ಇವೆರಡು ಯಾವ ಮಗ್ಗಿಯಲ್ಲಿ ಹೋಗ್ತಾವೆ ನೋಡ್ಕೊಳ್ಬೇಕು. ಯಾವ ಮಗ್ಗಿಯಲ್ಲಿ ಇದ್ದಾವೆ ಅಥವಾ ಯಾವ ಸಂಖ್ಯೆ ಅಪವರ್ತ್ಯಗಳು, ಅವೆಲ್ಲ ಬೇಡ, ಅಪವರ್ತ್ಯ ಅಂತ ಕನ್ಫ್ಯೂಸ್ ಆಗ್ತದೆ ನಿಮಗೆ. ಇವೆರಡು ಯಾವ ಮಗ್ಗಿಯಲ್ಲಿ ಹೋಗ್ತಾವೆ? 6 ಮಗ್ಗಿಯಲ್ಲಿ ಹೋಗ್ತಲಿವು. ಹಾಗಾದರೆ 6 2 12 6 5 10. ಇಲ್ಲಿ ಎಷ್ಟಲ್ಲೇ ಬಂತು? 2ಲೇ ಬಂತ. ಹಾಗಾದ್ರೆ ಇದು ಎಷ್ಟ 2ಲೇ 14? 7 2 14 ಹಾಗಾದ್ರೆ 7 2 14 7 5 35 ಸರಿಯಾದ ಉತ್ತರ ಆಗುತ್ತೆ. ಗೊತ್ತಾಯ್ತಾ? ಇದು ಯಾವ ಮಗ್ಗಿಯಲ್ಲಿ ಹೋಗ್ತಾನೆ? 6 ಮಗ್ಗಿಯಲ್ಲಿ ಹೋಗ್ತಾನೆ 2, 6 2 12 6 5 30. ಇದು 2ಲೇ 12 ಬಂತಲ್ಲ, ಆಗಲಿ ಇಲ್ಲಿ ಎಷ್ಟ 2ಲೇ 14 ಬರ್ತಾ ನೋಡ್ಕೊಳ್ಬೇಕು. 7 2 14 ಹಾಗಾದ್ರೆ 7 5 35 ಸರಿಯಾದ ಉತ್ತರ 35. ಒಂದು ವೇಳೆ ನಾವು ಈ ಮಧ್ಯ ಪದಗಳ ಗುಣಾಕಾರ ಇಸ್ ಈಕ್ವಲ್ ಟು ಆದಿ ಮತ್ತು ಅಂತ್ಯ ಪದಗಳ ಗುಣಾಕಾರ ಮಾಡಿದ್ರೆ ಕೂಡ 35 ಬರುತ್ತೆ. ಇಲ್ಲಿ ನೋಡ್ರಿ, ಆದಿ ಮತ್ತು ಅಂತ್ಯ ಪದಗಳ ಗುಣಾಕಾರ 12 × x ಅಂತ ಇಟ್ಟುಕೊಳ್ರಿ, ಇದು ಗೊತ್ತಿಲ್ಲ. ಇಸ್ ಈಕ್ವಲ್ ಟು 30 × 14.
ಈ ಎರಡು ಪದಗಳ ಗುಣಕಾರ. ನಮಗೆ ಬೇಕಾದ್ರೆ ಎಕ್ಸ್ ಬೆಲೆ ಅಲ್ಲ, ಎಕ್ಸ್ ಈಸ್ ಈಕ್ವಲ್ ಟು 30 × 14 ಡಿವೈಡೆಡ್ ಬೈ 12. 6 × 2 = 12, 6 × 5 = 30, 2 × 1 = 2, 2 × 7 = 14, 5 × 7 = 35 ಮೂವತ್ತೈದು ಬಂತ. ಇಷ್ಟರನ್ನಾಗಿ ಲೆಕ್ಕ ಮಾಡೋದಕ್ಕಿಂತ ಇಲ್ಲೇ ನೋಡ್ಕೊಂಡು ಲೆಕ್ಕ ಮಾಡ್ಕೊಂಡು ಹಚ್ಕೊಂಡ್ಬಿಡ್ಬೇಕು. ಗೊತ್ತಾಯ್ತಾ? ಕೊನೆಯ ಪ್ರಶ್ನೆ 6. ಕೈಲಾಸ್ ಉತ್ತರದ ಕಡೆಗೆ ಮುಖ ಮಾಡಿ ನಿಂತಿದ್ದು ತನ್ನ ಬಲಕ್ಕೆ ತಿರುಗಿ 23 ಮೀಟರ್ ನಡೆಯುತ್ತಾನೆ. ನಂತರ ಅವನು ತನ್ನ ಎಡಕ್ಕೆ ತಿರುಗಿ 30 ಮೀಟರ್ ನಡೆಯುತ್ತಾನೆ. ನಂತರ ಅವನು ತನ್ನ ಬಲಕ್ಕೆ ತಿರುಗಿ 25 ಮೀಟರ್ ನಡೆಯುತ್ತಾನೆ. ನಂತರ ಅವನು ತನ್ನ ಬಲಕ್ಕೆ ತಿರುಗಿ 55 ಮೀಟರ್ ನಡೆಯುತ್ತಾನೆ. ಅಂತಿಮವಾಗಿ ಅವನು ಬಲಕ್ಕೆ ತಿರುಗಿ 40 ಮೀಟರ್ ನಡೆಯುತ್ತಾನೆ. ಪ್ರಾರಂಭದ ಹಂತದಿಂದ ಈಗವನು ಯಾವ ದಿಕ್ಕಿನಲ್ಲಿದ್ದಾನೆ? ಅಬ್ಬಾ, ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ, ಲೆಕ್ಕ ತುಂಬ ಈಸಿ. ಇಲ್ಲಿ ನೋಡ್ರಿ, ಒಂದೊಂದು ನೋಡ್ತಾವನು. ಈ ಥರ ಮ್ಯಾಪ್ ಹಾಕೊಳ್ಳೋದು ಫಸ್ಟ್ ಗೊತ್ತಿರ್ಬೇಕು ನಿಮಗೆ. ಇಲ್ಲಿ ಉತ್ತರ, ಪೂರ್ವ, ದಕ್ಷಿಣ, ಪಶ್ಚಿಮ. ಉ ಈ ಪು ಆ ದ ನೈ ಪ ವ ಅಂತ 8 ದಿಕ್ಕುಗಳು, ದಿಕ್ಕುಗಳು ಮತ್ತು ಉಪದಿಕ್ಕುಗಳು. ಇಲ್ಲಿ ಕೈಲಾಸ್ ಉತ್ತರದ ಕಡೆಗೆ ಮುಖ ಮಾಡಿ ನಿಂತು, ಉತ್ತರ ಯಾವ ಕಡೆ ಐತಿ, ಈ ಕಡೆ ಮುಖ ಮಾಡಿ ನಿಂತಿದ್ದಾನೆ. ನಿಂತು ತನ್ನ ಬಲಕ್ಕೆ ತಿರುಗಿ 23 ಮೀಟರ್ ನಡೀತಾನೆ. ಬಲಕ್ಕೆ ಅಂತ ಹಿಂಗೆ ನಿಂತಿರ್ತಕ್ಕಂಥ ವ್ಯಕ್ತಿಯ ಬಲ ಯಾವುದಾಗುತ್ತೆ, ಈ ಕಡೆ ಐತೆ. ಈ ಕಡೆ ನಡೆದು ಎಷ್ಟು ಹೋಗ್ತಾನಂತೆ, 23 ಮೀಟರ್ ನಡೀತಾನಂತೆ. ಬನ್ನ 23 ಮೀಟರ್ ಇಲ್ಲಿ ಬಂದು ನಿಂತ್ಕೊಂಡ. ಇಲ್ಲಿ ಬಂದು ನಿಂತ ಮೇಲೆ ಮತ್ತೇನು ಮಾಡ್ತಾನೆ, ಅವನು ತನ್ನ ಎಡಕ್ಕೆ ತಿರುಗಿ 30 ಮೀಟರ್ ನಡೀತಾನೆ. ಹಿಂಗೆ ಹೋಗ್ತಕ್ಕಂಥ ವ್ಯಕ್ತಿ ಎಡ ಯಾವುದಾಗುತ್ತೆ, ಈ ಕಡೆ ಆಗುತ್ತೆ. ಈ ಕಡೆ ಎಡಕ್ಕೆ ತಿರುಗಿ ಎಷ್ಟು ನಡೀತಾನಂತೆ, 30 ಮೀಟರ್ ನಡೀತಾನಂತೆ. 30 ಮೀಟರ್ ನಡೀತಾನೆ, ಆಯಿತಾ? ಇದೆಷ್ಟಾಯ್ತದ್ದು, 30 ಮೀಟರ್ ನಡೀತಾನೆ. ಒಂದು ಅಂದಾಜಲ್ಲಿ ಆಗ್ತಾ ಇದ್ದೀನಿ, 30 ಮೀಟರ್ ನಡೀತಾ ಇದ್ದಾನೆ. ನೆಕ್ಸ್ಟು, ನಂತರ ಅವನು ತನ್ನ ಬಲಕ್ಕೆ ತಿರುಗಿ 25 ಮೀಟರ್ ನಡೀತಾನೆ. ಬಲಕ್ಕೆ ಹಿಂಗೆ ಹೋಗ್ತಕ್ಕಂಥ ವ್ಯಕ್ತಿಯ ಬಲ ಯಾವುದಾಗುತ್ತೆ, ಈ ಕಡೆ ಬಲ ಆಗುತ್ತೆ. ಈ ಕಡೆಗೆ 25 ಮೀಟರ್ ನಡೀತಾನಂತೆ. ಈ ಕಡೆ ಎಷ್ಟು ನಡೀತಾನೆ, 25 ಮೀಟರ್ ನಡೀತಾನೆ. ಇಲ್ಲಿ ಬಂದು ನಿಲ್ತಾನೆ ಫೈನಲ್ ಆಗಿ. ನೆಕ್ಸ್ಟು, ನಂತರ ಅವನು ತನ್ನ ಬಲಕ್ಕೆ ತಿರುಗಿ 55 ಮೀಟರ್ ನಡೀತಾನೆ. ಹಿಂಗೆ ಹೋಗ್ತಕ್ಕಂಥ ವ್ಯಕ್ತಿಯ ಬಲ ಯಾವುದಾಗುತ್ತೆ, ಕೆಳಗಡೆ, ಈ ಕಡೆ ಆಗುತ್ತೆ. ಈ ಕಡೆ 55 ಮೀಟರ್ ಹೋಗ್ತಾನಂತೆ. 55 ಮೀಟರ್ ಅಂದ್ರೆ ನೋಡ್ರಿ, ಈ ಲೈನಿಗೆ ಕರೆಕ್ಟಾಗಿ ಎಷ್ಟಾಗುತ್ತೋ ಇಲ್ಲಿ 30, ಇನ್ನು ಎಷ್ಟು 55 ಅನ್ನಕ್ಕೆ 25, ಇನ್ನ ಇದು 25, ಟೋಟಲ್ 55 ಆಯ್ತಾ. ಇದು 30, ಇದು ಒಂದು 25. 55 ಮೀಟರ್ ತನ್ನ ಬಲಕ್ಕೆ ತಿರುಗಿ ಇಲ್ಲಿ ಬಂದು ನಿಲ್ತಾನೆ. ನೆಕ್ಸ್ಟು, ಅಂತಿಮವಾಗಿ ತನ್ನ ಬಲಕ್ಕೆ ತಿರುಗಿ 40 ಮೀಟರ್ ನಡೆಯುತ್ತಾನೆ. ಹಿಂಗೆ ಬರ್ತಕ್ಕಂಥ ವ್ಯಕ್ತಿಯ ಬಲ ಯಾವುದಾಗುತ್ತೆ, ಇದು ಎಡ ಆಗುತ್ತೆ, ಇದು ಬಲ ಆಗುತ್ತೆ. ಈ ಕಡೆಗೆ ಬಲ ಕಡೆ ಎಷ್ಟು ಬರ್ತಾನಂತೆ, 40 ಮೀಟರ್ ನಡೀತಾನಂತೆ. 40 ಮೀಟರ್ ಅಂತಂದರೆ ಹಿಂಗೆ ಬಂದರೆ 40 ಮೀಟರ್ ಇಲ್ಲಿ ತನಕ ಹಾಕ್ಬೋದು ಅಥವಾ ಇಷ್ಟು ಹಾಕ್ಬಾರ್ದು, ಕರೆಕ್ಟಾಗಿ ನೋಡಬೇಕು. ಯಾಕಂದರೆ ಒಂದು ಅಂದಾಜು ಇರಬೇಕಂತ ಇದೆ. ಇಲ್ಲಿಗೆ ಬಂದರೆ 25, 25 ಇದು ಒಂದು 23, ಇಲ್ಲಿ ತನಕ ಬಂದರೆ 23 ಎಷ್ಟಾಗುತ್ತೆ, 48 ಆಗುತ್ತೆ. ಅವ್ರು ಕೇಳಿದ 40 ಅಂದರೆ ಈ 48 ಒಳಗಡೆನೇ ಇರಬೇಕು. ಅಂದರೆ ಇದಕ್ಕೆ 25, ಇಲ್ಲಿಗೆ ಬಂದರೆ 25, ಈ ಲೈನ್ಸ್ ಇದೆ ಬಂದರೆ ಇನ್ನು ಒಂದು 15 ಇಷ್ಟು ಬಂದೆ ಅಂತ ಇಟ್ಕೊ. ಇಲ್ಲಿ ಬಂದು ನಿಲ್ತಾನೆ. ನೀವು 40 ಅಂದರೆ ಇಲ್ಲಿ ತನಕ ತಂದು ನಿಲ್ಲಿಸೋದು ಅಥವಾ ಇದಕ್ಕಿಂತ ಜಾಸ್ತಿ ಒಯ್ಯೋದು ಮಾಡಬಾರ್ದು. ಒಂದು ಅಂದಾಜು ಲೆಕ್ಕ ತಗೊಂಡಿತ್ತು, ಅಂದಾಜು ಅಳತೆ ತಗೊಂಡ್ಕೊಂಡ್ರು. ಇಲ್ಲಿ 25, ಇದು 23, ಇದು 25, ಒಂದು 23, 48 ಆಗುತ್ತೆ. ಬಟ್ ಇಲ್ಲಿ 40 ಮೀಟರ್ ತನ್ನ ಎಡಕ್ಕೆ ಬಲಕ್ಕೆ ತಿರುಗಿ ಬರ್ತಾ ಇದ್ದಾನೆ ಅಂದರೆ ಇದಕ್ಕಿಂತ ಕಡಿಮೆನೇ ಇರುತ್ತೆ, ಈ ಅಳತೆಗಿಂತ ಇಲ್ಲಿ ಕಡಿಮೆನೇ ಇರುತ್ತೆ. ಅವನು ಇಲ್ಲಿ ಬಂದು ನಿಲ್ಲುತ್ತಾನೆ. ಫೈನಲ್ ಸ್ಟೇಜ್, ಇದು ಪ್ರಾರಂಭದ ಬಿಂದು, ಸ್ಟಾರ್ಟಿಂಗ್ ಪಾಯಿಂಟ್, ಇದು ಎಂಡಿಂಗ್ ಪಾಯಿಂಟ್. ಕ್ವಶನ್ ಏನು ಕೇಳಿದರೆ, ಪ್ರಾರಂಭದ ಹಂತದಿಂದ ಯಾವ ದಿಕ್ಕಿನಲ್ಲಿದ್ದಾನೆ? ಪ್ರಾರಂಭದ ಹಂತದಿಂದ ಈ ದಿಕ್ಕಿನಲ್ಲಿದ್ದಾನೆ, ಈಗ ಈ ದಿಕ್ಕಿನಲ್ಲಿ ಇದ್ದಾನೆ, ಹೌದಾ? ಹಾಗಾದ್ರೆ ಈ ದಿಕ್ಕು ಯಾವುದು? ಪೂರ್ವ ಮತ್ತು ದಕ್ಷಿಣದ ನಡುವೆ ಬರ್ತಕ್ಕಂಥ ದಿಕ್ಕು ಯಾವುದು? ಉ ಈ ಪು ಆ, ಆ ಅಂದರೆ ಆಗ್ನೇಯ ದಿಕ್ಕಿನಲ್ಲಿ ಇದ್ದಾನೆ. ಯಾವ ದಿಕ್ಕಿನಲ್ಲಿದ್ದಾನೆ? ಆಗ್ನೇಯ ದಿಕ್ಕಿನಲ್ಲಿದ್ದಾನೆ. ಆಯ್ಕೆ ಇದೆಯಾ? ಎಸ್, ಆಯ್ಕೆ 4. ಆಗ್ನೇಯ ಪೂರ್ವ ಮತ್ತು ದಕ್ಷಿಣ ನಡುವೆ ಆಗ್ನೇಯ ಬರ್ತಲ್ಲ, ಆಗ್ನೇಯ ದಿಕ್ಕಿನ ಕಡೆಗೆ ಈಗ ಇದ್ದಾನೆ. ಗೊತ್ತಾಯ್ತಂತ್ರೆ, ಈ ತುಂಬ ಈಸಿಯಾಗಿರ್ತಕ್ಕಂಥ 6 ಪ್ರಶ್ನೆಗಳಿದ್ದಾವೆ. ಈ 6 ಪ್ರಶ್ನೆಗಳನ್ನು ನಾನು 2019 ಈ ನವಂಬರ್ ನಡೆದಿರ್ತಕ್ಕಂಥ ಸಿವಿಲ್ PC ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾನೆ. ಈ ಎಲ್ಲ ಪ್ರಶ್ನೆಗಳನ್ನು ನೋಡಿರ್ತಕ್ಕಂಥ ನನ್ನ ಸ್ನೇಹಿತರು ಅಥವಾ ಸ್ಪರ್ಧಾರ್ಥಿಗಳು ತಮ್ಮ ತಯಾರಿಯನ್ನು ಕೂಡ ಚೆನ್ನಾಗಿ ನಡೆಸಿದ್ದೀರಾ. ಅದೇ ಥರನಾಗಿ ತಯಾರಿ ನಡೆಸಿರ್ತಕ್ಕಂಥ ಮತ್ತೊಬ್ಬ ತಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಹಂಚಿಕೊಳ್ಳೋದ್ರ ಮೂಲಕ ನಮಗೆ ಸಹಕರಿಸಿರಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನಮಸ್ಕಾರ.